ಡಿಕೆ ಪುತ್ರಿ ಐಶ್ವರ್ಯ ಹಾಗೂ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಮೊಮ್ಮಗ ಅಮೃತ್ ಹೆಗ್ಡೆ ಇಂದು ಹಸೆಮಣೆ ಏರಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಶೇರ್ಟಾನ್ ಹೋಟೆಲ್ನಲ್ಲಿ ಈ ಅದ್ಧೂರಿ ವಿವಾಹ ನಡೆಯಿತು. ಬೆಳಗ್ಗೆ 9:45 ಮುಹೂರ್ತದಲ್ಲಿ ಐಶ್ವರ್ಯ ಮತ್ತು ಅಮೃತ್ ಹೆಗ್ಡೆ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದರು. ನಿರ್ಮಲಾನಂದ ಶ್ರೀಗಳು, ವಿನಯ್ ಗುರುಜಿ, ನವಜಾವ ದೂತ ಶ್ರೀಗಳು, ಬಿಎಸ್ವೈ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಪ್ರಭಾಕರ್ ಕೋರೆ, ಮಾಜಿ ಸಚಿವ ಎಚ್ ಎಂ ರೇವಣ್ಣ, ಜಿ ಪರಮೇಶ್ವರ್, ಸಚಿವ ವಿ ಸೋಮಣ್ಣ, ಶಾಸಕ ಮುನಿರತ್ನಂ ಸೇರಿದಂತೆ ಸಾಕಷ್ಟು ಗಣ್ಯರು ಈ ವಿವಾಹ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದರು. ಇನ್ನು ಇದೇ 18 ನವಜೋಡಿಯ ಆರತಕ್ಷತೆ ನಡೆಯಲಿದೆ.